ನಮಸ್ಕಾರ ಎಲ್ಲರಿಗೆ. ಇವತ್ತು ಆನೆ ಹಾಕಿದ್ದು ಒಂದು ಸಿಂಗದುಂಡಿ ಮಾಡುವಂಥ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇವೆ ಎಲ್ಲ ಉಂಡಿಗಳು. ಎರಡು ಉಂಡಿ ಸಿಂಗದುಂಡಿ ಪಂಚಮಿ ಹಬ್ಬ ಬಂತಂದರೆ ಇದೇ ಸುಲಭ. ಇದರಲ್ಲೇ ಎರಡು ಕಪ್ ಸಿಂಗ ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಿಲ್ಲ ಎರಡು ಕಪ್ ಸಿಂಗ ಹಾಕ್ಕೊಂಡಿವೋ ಅದರಲ್ಲೇ ಎರಡು ಕಪ್ ಬೆಲ್ಲ ತೊಗೊಳ್ಬೇಕು. ಈಗ ಚೆನ್ನಾಗಿ ಶೇಂಗಾ ಹುರ್ಕೊಂಡು ಒಂದ್ಸಲ ಎಲ್ಲ ಹುರಿದ್ಬಿಟ್ಟು ತೊಗೊಳ್ಳೋದು. ಉರಿ ಮಧ್ಯಾಹ್ನ ಇಟ್ಕೊಳ್ಳಿ. ಮಧ್ಯಾಹ್ನ ಉರಿಟ್ಕೊಂಡು ಕೈ ಬಿಡದೆ ಹಂಗೆ ಕೈ ಆಡ್ತಾ ಹುರಿದು ತಕ್ಕೊಂಡು ತಟ್ಟೆಗೆ ಹಾಕೋವ. ಶೇಂಗಾ ಹುರಿದು ಆತು ನೋಡ್ರಿ. ಈಗ ಒಂದು ತೆಗೆದು ಒಂದು ತಟ್ಟೆಗೆ ಹಾಕಿ ಯಾರಾಕಿ ಬಿಟ್ಟು ಬಿಡೋಣ್ರಿ. ಹಂಗೆ ಈಗ ಶೇಂಗಾ ನೋಡ್ರಿ ಚಲೋ ಅಂತಾಗ ಆರ್ಯಾವು. ಈಗ ಹುಡ್ಕೊಂಡು ತೊಗೊಂಡು ಗಸಗಸಗಸ ಕಿತ್ತು ಬಿಡ್ಬೇಕ್ರಿ. ಹಂಗೆ ಗಸಗಸ ಕಿತ್ತಿದ್ವಿ ಅಂದರೆ ಎಲ್ಲ ಓಡಿದ್ ಹೋಗ್ಬಿಟ್ಟಾಗ ನೋಡ್ರಿ ತಳ ಕಾಯಿ ಬಿಟ್ಟು ಹೋಗು. ಹಂಗಾಗಿ ಇದನ್ನು ಒಂದಿಟ್ಟು ಬೇರೆ ಬೇರೆ ಆಗುತ್ತೆ ರೀ. ಒಂದಿ ಕಟ್ಟಕ್ಕೆ ಅಂದ್ರೆ ಚಲೋ ಇರ್ತಾವೆ ನೋಡಿರಿ. ಇದನ್ನು ಮರಕ್ಕೆ ಹಾಕಿ ಕೇರ್ಕೊಂಬರ್ತೀನಿ. ಶೇಂಗಾ ಕೇರ್ಕೊಂಬಂದು ಹಾಕಿ ನೋಡ್ರಿ. ಹಿಂಗೆ ಬೇಳೆ ಬೇಳೆ ಆಗುತ್ತೆ ನೋಡ್ರಿ. ಈಗ ಇನ್ನು ಸೈಡ್ ಬಿಟ್ಟು ಹಂಗೆ ಬೆಲ್ಲ ಹಾಕೊಂಡ್ಬಿಡೋಣ್ರಿ. ಈಗ ಬೆಲ್ಲ ಏನಂದರೆ ಎರಡು ಕಪ್ ಸಿಂಗ ತೊಗೊಂಡಿದ್ದೀವಲ್ರಿ, ಎರಡು ಕಪ್ ಬೆಲ್ಲ ಹಾಕೊಂಡ್ರಿ. ಅಳಗ ಬಿಟ್ಟ ಇಟ್ಕೊಂಡಿದ್ವಿ ಎರಡು ಕಪ್ ಇದ್ವಿ ಬೆಲ್ಲ. ಈಗ ಇದಕ್ಕೆ ಹಾಕ್ಕೊಂಡು ಒಂದು ಮುಕ್ಕಾಲು ಕಪ್ ನೀರು ಸೇರಿಸೋಣ್ರಿ. ಇದಕ್ಕೆ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ನೀರು. ಮುಕ್ಕಾಲು ಕಪ್ ನೀರು ಸೇರಿಸಿ ಆನೆ ಮಾಡಿಕೊಂಡ್ರಿ. ಎಲ್ಲ ಹಂಗೆ ಕರಗಿಸ್ತಾನೆ ಇರ್ಬೇಕು ನೋಡ್ರಿ. ಕೈ ಆಡಿಸ್ತಾ ಕೈ ಬಿಡ್ದಂಗೆ ಏನು ಕೈ ಆಡಿಸ್ಬೇಕಂತಿಲ್ಲ. ಮಧ್ಯ ಮಧ್ಯೆ ಕೈ ಆಡಿಸ್ಕೊತೀರಿ ಬೆಲ್ಲ ಕರಗೋತಂಕ. ಬೆಲ್ಲದಲ್ಲಿಗೆ ಏನರ ಧೂಳು ಕಸ ಇತ್ತಂದ್ರೆ ಸೋಸ್ಕೊಂಡ್ಬಿಡ್ರಿ. ನೀವು ಸೋಸ್ಕೊಂಡ್ಬಿಟ್ಟು ಮತ್ತೆ ಹೊರಳು ಪಾಕ ಮಾಡ್ಕೊಂಡು ಉಂಡಿ ಕಡ್ಕೋಬೋದು. ಹಿಂಗೆ ಪಾಕ ಮಾಡ್ಕೋಬೇಕಾದ್ರೆ ನೋಡ್ರಿ ಹಿಂಗೆ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು. ಉರಿಯನ್ನು ಮಧ್ಯಮ ಇಟ್ಕೊಂಡ್ರೆ ಸಾಕು. ಈಗ ಪಾಕ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಪಾಕ ಚೆಕ್ ಮಾಡ್ಕೋಬೇಕು. ಪಾಕ ಚೆಕ್ ಮಾಡ್ಕೊಳುವ ನೋಡಿ. ಹಿಂಗೆ ಕುತ್ಕೊಳ್ಬೇಕದು ನೀರಲ್ಲಿ ಒಟ್ಟುಗೂಡಿ ಉಂಡೆ ಥರ ಆಗಬೇಕು. ಇನ್ನೂ ಆಗಲಿಲ್ಲ ಸ್ವಲ್ಪ, ಇನ್ನೂ ಸ್ವಲ್ಪ ಆಗಬೇಕು. ಒಟ್ಟುಗೂಡಿ ಉಂಡೆ ಥರ ಬರಬೇಕದು ಪಾಕ ಅಂದರೆ ಉಂಡೆ ಕಟ್ಟೋ ಅದು ಕರೆಕ್ಟ್ ಇರ್ತದೆ. ಒಂದು ತಿಂಗಳವರೆಗೆ ಇಟ್ಟರೆ ಏನಾಗೋದಿಲ್ಲ, ಉಂಡೆ ಹಾಳಾಗೋದಿಲ್ಲ. ನೋಡಿ ಇನ್ನೊಂದು ಸಲ ಚೆಕ್ ಮಾಡಿ ತೋರಿಸ್ತಿದ್ದೀನಿ. ಈಗ ಬಂದಿದೆ ನೋಡಿ, ಈ ಥರ ಬರಬೇಕು. ಕೈಯಲ್ಲಿ ಹಿಡಿದ್ರೆ ಉಂಡೆ ಥರ ಬರಬೇಕು. ಈ ಥರ ಬರುವಾಗ ಆಗಿದೆ ಅಂತ ಅರ್ಥ. ಈಗ ಹಾಕ್ಕೊಳ್ವ ಅದನ್ನೆಲ್ಲ ಸಿಂಗ ಮತ್ತು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎರಡು ಕಪ್ಪು ಸಿಂಗಕ್ಕೆ ಎರಡು ಕಪ್ ಪುಟಾಣಿ ಹಿಟ್ಟು ತೊಗೊಂಡಿನಿ. ಎಷ್ಟು ಹೋಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳು. ಗ್ಯಾಸನ್ನು ಆಫ್ ಮಾಡ್ಕೊಂಡು ತಳಗೆ ಇಳಿಸ್ಕೊಂಡ್ಬಿಡುವ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ನಾಲ್ಕು ಏಲಕ್ಕಿ ಕುಟ್ಬಿಟ್ಟು ತೊಗೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ. ಸಿಂಗ ಹಾಕ್ಕೊಳ್ವ. ಬೇಗ ಬೇಗ ಮಾಡ್ಕೊಬೇಕು ಈ ತಳಗೆ ಇಳಿಸಿಂದ. ಲೇಟ್ ಮಾಡಿದರೆ ಮತ್ತು ಆನೆ ಗಟ್ಟಿಯಾಗಿ ಚಾನ್ಸ್ ಇರ್ತದೆ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಿಟ್ಟು ಎಷ್ಟು ಹಿಡಿಸ್ತೈತಿ ಅಷ್ಟೇ ಹಾಕ್ಕೊಳ್ಬೇಕು ತೊಗೊಂಡು. ಜಾಸ್ತಿ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದು ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕು ಹಿಟ್ಟು. ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಪುಟಾಣಿಯನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಟಿದ್ದೆ. ಈಗ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಕಲಸ್ತಾ ಹೋಗಬೇಕು ಹಾಗೆ ಹಿಟ್ಟು ಹಾಕಿ. ಉಂಡೆ ಜಲ್ದಿ ಕೆಡಲ್ಲ ಹೀಗೆ ಮಾಡಿದರೆ. ನಾವು ಹಾಗೆ ಬೆಲ್ಲ ಕರಗಿಸಿ ಅದರಲ್ಲಿ ಹಾಕಿ ಮಾಡಿದರೆ ಅದು ಉಂಡೆ ಒಂದು ನಾಲ್ಕು ದಿನಕ್ಕೆ ಹಾಳಾಗಿ ಬಿಡ್ತದೆ. ಈ ಥರ ಮಾಡಿ ನೀವು ಒಂದು ತಿಂಗಳು ಗಟ್ಟಲೆ ಇಟ್ಟರೆ ಏನಾಗೋದಿಲ್ಲ. ಹಿಟ್ಟು ಇನ್ನೂ ಸಹ ಹಿಡಿಸ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ. ಇನ್ನೂ ಸಹ ಹಿಡಿಸ್ತಾ ಇದೆ ಇದು. ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನೊಂದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ತಿರುಗಾಡಿ ಮಿಕ್ಸ್ ಮಾಡಿ ಜಲ್ದಿ ಜಲ್ದಿ ಕಟ್ಟಬೇಕು. ಯಾರಾದರೂ ಮನೇಲಿ ಜೊತೆ ಇದ್ದರೆ, ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದರೆ, ಜಾಸ್ತಿ ಬೇಕು ನಮಗೆ ಜಾಸ್ತಿ ಮಾಡ್ಕೋಬೇಕಂದ್ರೆ, ಯಾರಾದರೂ ಹೆಲ್ಪ್ ಇದ್ದರೆ ಒಳ್ಳೆಯದಾಗ್ತದೆ ಈ ಥರ ಮಾಡುವಾಗ. ನೋಡಿ ಇಷ್ಟಾದರೆ ಸಾಕು. ಈಗ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಕೈಗೆ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟಿದರೆ ಆಯಿತು. ಇನ್ನೂ ಅಳಕಾಗ್ತದೆ ಅಂತಂದರೆ ಇನ್ನು ತಲೆ ಕೆಡಿಸೋಕಾಗಿಲ್ಲ. ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ. ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟಿದ್ದೆ. ಸೈಡಲ್ಲಿ ನೀರಿಟ್ಟಿದ್ದೀನಿ. ಈ ನೀರಿನಾಗ ಹಿಂಗೆ ಕೈ ಎತ್ಕೊಂಬಿಟ್ಟು ಹಿಂಗೆ ಎಷ್ಟು ಬೇಕು ನೋಡಿ ನಮಗೆ ಸೈಜು ಅಷ್ಟು ತೊಗೊಂಡು ಈ ಥರ ಮಾಡಿಬಿಟ್ರೆ ಆಯಿತು. ಪಟ್ಟ ಪಟ್ಟ ಆಗ್ತದೆ. ಉಂಡೆ ಕಟ್ಟೋದಂಕರೆ ಲೇಟೇ ಆಗೋಲ್ಲ. ಇದು ಸುಲಭ ಮಾತ್ರ ಉಂಡೆ ಕಟ್ಟೋದು. ಅಣ್ಣ ಒಂದು ಕರೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಅಷ್ಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಉಂಡೆ ಪಂಚಮಿ ಹಬ್ಬ ಸ್ಪೆಷಲಿಗೂ. ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಿಮ್ಮನ್ನ. ನೋಡಿರಿ ಎಲ್ಲ ಕಟ್ಟಿ ಆಯ್ತು ಸಿಂಗದುಂಡಿ. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ.